ॐ सत्त्ववन्ताय विद्महे तत्त्वनिष्ठाय धीमहि तन्नो श्रीकांत प्रचोदयात्। ಅಕ್ಷರ ಪುಷ್ಪ 25 ಸ್ಮರಣ ಶಕ್ತಿಯ ದಿವ್ಯ ಲೀಲೆ. ವಿನಯ, ಸಮಯ ಎಷ್ಟಾಯ್ತು ನೋಡಪ್ಪ ಎಂದು ಭಟ್ಟರು ಪ್ರಶ್ನಿಸಿದಾಗ ವಿನಯನು ಹಾ ನೋಡ್ತೀನಿ ಎಂದು ಸಾವರಿಸಿಕೊಂಡು ಗಡಿಯಾರದತ್ತ ನೋಡಿ, ಗುರುವೇ 8:30 ಆಯಿತು ಎಂದನು. ಏನಯ್ಯ ಇನ್ನು ಹಿಂದಿನ ಪ್ರಸಂಗದ ಗುಂಗಿನಲ್ಲೇ ಇರುವಂತೆ ತೋರ್ತಾ ಇದೆ ಎಂದರು ಭಟ್ಟರು ನಗು ನಗುತ್ತಾ. ಹೌದು ಗುರುಗಳೇ, ಮಾತೇ ಹೊರಡ್ತಾ ಇಲ್ಲ ಎಂದನು ವಿನಯ. ಸರಿ, ಈಗ ಗುರು ಮಹಿಮೆ ಬಣ್ಣನಿಗೆ ಸ್ವಲ್ಪ ವಿರಾಮ ಕೊಡಬೇಕಪ್ಪ, ಏಕೆಂದ್ರೆ ಬೆಳಗಿನಿಂದ ರಾತ್ರಿಯವರೆಗೂ ನಾವು ಇಲ್ಲೇ ಇದ್ದರೂ ಇದೇ ಊರಿನಲ್ಲೇ ಇರುವ ಅಪ್ಪ ಅವರನ್ನು ದರ್ಶನ ಮಾಡಲು ಹೋಗಿಯೇ ಇಲ್ಲ. ನೀನು ಯಾರಾದರೂ ಭಕ್ತರಿಗೆ ದೂರವಾಣಿ ಕರೆ ಮಾಡಿ ಗುರುಗಳು ಯಾರ ಮನೆಯಲ್ಲಿದ್ದಾರೆ ಎಂಬುದನ್ನ ತಿಳಿದುಕೋ ಎಂದರು. ಗುರುಗಳು ಇರುವ ಮನೆಯ ವಿಳಾಸವನ್ನು ತಿಳಿದುಕೊಂಡ ವಿನಯನು ನರಸಿಂಹ ಭಟ್ಟರನ್ನು ತನ್ನ ದ್ವಿಚಕ್ರ ವಾಹನದಲ್ಲಿ ಕುಳ್ಳಿರಿಸಿಕೊಂಡು ಗುರುಗಳಿದ್ದ ಮನೆಗೆ ಬಂದನು. ನಂತರ ಗುರುಗಳ ಅಂದ್ರೆ ಅಪ್ಪ ಅವರ ಬಳಿಗೆ ಬಂದು ಅವರ ಪಾದ ಮುಟ್ಟಿ ಇಬ್ಬರೂ ನಮಸ್ಕರಿಸಿದರು. ಆಗ ಅಪ್ಪ ಅವರು, ನಿಮ್ಮ ಸತ್ಸಂಗ ಎಲ್ಲಿವರೆಗೆ ಬಂತು ಎಂದು ಕೇಳುತ್ತಾ ನರಸಿಂಹ ಭಟ್ಟರನ್ನು ಬಾಚಿ ತಬ್ಬಿಕೊಂಡು ಅವರ ಹಣೆಗೆ ಹಣೆ ಹಚ್ಚಿ ತಮ್ಮ ದೃಷ್ಟಿಯನ್ನು ಇವರತ್ತ ಬೀರಿದರು. ಭಟ್ಟರ ಮೈಯಲ್ಲಿ ವಿದ್ಯುತ್ ಸಂಚಾರವಾದಂತಾಯಿತು. ಸಾವರಿಸಿಕೊಂಡ ಭಟ್ಟರು, ಇನ್ನೂ ಮುಂದುವರೆದಿದೆ ಅಪ್ಪ, ವಿನಯನ ನೆಪದಿಂದ ನನಗೆ ಗುರುಸ್ಮರಣೆಯ ಮನನ ಭಾಗ್ಯವನ್ನು ನೀವು ಒದಗಿಸಿದ್ದೀರಿ ಎಂದು ಹೇಳುವಾಗ ಭಟ್ಟರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ತುಂಬಿತ್ತು. ಗುರುಗಳು ಅದನ್ನು ಗಮನಿಸಿ ನಗು ನಗುತ್ತಾ ತಮ್ಮ ತಲೆಯನ್ನು ಅತ್ತಿತ್ತ ಅಲುಗಾಡಿಸುತ್ತಾ ಅವರನ್ನೇ ದೃಷ್ಟಿಸಿ ನೋಡಿ ಮತ್ತೊಮ್ಮೆ ಬಾಚಿ ತಬ್ಬಿಕೊಂಡರು. ಭಟ್ಟರ ಮನಸ್ಸು ನಿಶ್ಚಲವಾಗಿತ್ತು. ಗುರುವಿನ ಅಪ್ಪುಗೆಯಲ್ಲಿ ಮೈಮರೆತರು. ಹಲವು ಭಕ್ತರುಗಳು ಅಪ್ಪ ಅವರ ಬಳಿ ಬಂದು ತಮ್ಮ ದುಃಖ ಸಂಕಟ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಪಡೆಯುತ್ತಿದ್ದರು. ಆಗ ಅಪ್ಪ ಅವರು, ನಾನು ನಾಳೆ ಚಿತ್ರದುರ್ಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ಭಕ್ತರ ಮನೆಗಳಿಗೆ ಹೋಗಬೇಕಾಗಿದೆ, ರಾತ್ರಿ ಬರುವುದು ತಡವಾಗುತ್ತೆ, ಆದ್ದರಿಂದ ಎಲ್ಲ ಭಕ್ತರು ನಾಡಿದ್ದು ಬೆಳಿಗ್ಗೆನೆ ಬಂದು ಬಿಡಿ ಎಂದು ನರಸಿಂಹ ಭಟ್ಟರತ್ತ ತಿರುಗಿ ಹೇಳಿದರು. ಭಟ್ಟರು, ಆಗಲಿ ಅಪ್ಪ ಎನ್ನುತ್ತಾ ತಮ್ಮ ಎರಡೂ ಹಸ್ತಗಳನ್ನು ಜೋಡಿಸಿ ಕೈ ಮುಗಿದು, ನಾವು ಬರ್ತೀವಿ ಅಪ್ಪ ಎನ್ನುತ್ತಾ ಗುರುಗಳ ಅನುಮತಿ ಪಡೆದು ಮನೆಯತ್ತ ಬಂದರು. ಭಟ್ಟರನ್ನು ಮನೆಗೆ ತಲುಪಿಸಿದ ವಿನಯನು ತನ್ನ ವಾಹನ ಏರಿ ಹೊರಡಲು ಅನುವಾದಾಗ, ಅಯ್ಯ ನಾಳೆ ಬೆಳಿಗ್ಗೆ ಇಲ್ಲಿಗೆ ಬೇಗ ಬಂದುಬಿಡು, ತಿಂಡಿ ಇಲ್ಲೇ ತಿನ್ನುವಿಯಂತೆ, ನಾಳೆ ತಡರಾತ್ರಿವರೆಗೂ ನಿನಗೆ ಗುರುಗಳ ಲೀಲಾ ಪ್ರಸಂಗಗಳನ್ನು ಬಹಳವಾಗಿ ಹೇಳೋದಿದೆ, ನನಗೂ ಹೇಳುವ ಉತ್ಸಾಹವನ್ನು ನೀನು ತಂದಿದ್ದೀಯ, ಇದು ಗುರುಚಿತ್ತ ಅಷ್ಟೆ, ನಾಳೆ ಬಂದುಬಿಡು ಎಂದು. ಆಯ್ತು ಆಯ್ತು ಗುರುಗಳೇ, ಬೇಗ ಬಂದ್ಬಿಡ್ತೀನಿ ಎನ್ನುತ್ತಾ ವಿನಯನು ತನ್ನ ಮನೆಯತ್ತ ಹೊರಟನು. ಇತ್ತ ಮನೆಯೊಳಗೆ ಬಂದು ಬಾಗಿಲು ಹಾಕಿಕೊಂಡು ಕೈಕಾಲು ತೊಳೆದುಕೊಂಡು ಮಂಚದ ಮೇಲೆ ನಾಮಸ್ಮರಣೆ ಮಾಡುತ್ತಾ ಮಲಗಿದ ಭಟ್ಟರಿಗೆ ಸುಖವಾದ ನಿದ್ರೆ ಬಂದಿತು. ಬೆಳಿಗ್ಗೆ ಬೇಗನೆ ಎದ್ದು ಶೌಚ ಸ್ನಾನಾದಿಗಳನ್ನು ಮುಗಿಸಿ ಸಂಧ್ಯಾವಂದನೆ ಪೂಜೆಯನ್ನು ಪೂರ್ಣಗೊಳಿಸಿ ಕಾಫಿ ಕುಡಿದು ವಿನಯನ ಬರುವಿಕೆಯನ್ನು ಕಾಯುತ್ತಾ ಕುಳಿತರು ನರಸಿಂಹ ಭಟ್ಟರು. 5 ನಿಮಿಷದಲ್ಲೇ ವಿನಯ ಶಾಸ್ತ್ರಿಯು ಬಂದುಬಿಟ್ಟನು. ಅದೇ ವೇಳೆಗೆ ಸನಿಹದ ಮನೆಯ ಬ್ರಾಹ್ಮಣನು ಬೆಳಗಿನ ಉಪಹಾರಕ್ಕೆಂದು ದೋಸೆ ಪಲ್ಯ ಚಟ್ನಿಯನ್ನು ತಂದಿಟ್ಟನು. ಇಬ್ಬರು ಉಪಹಾರ ಕಾಫಿ ಮುಗಿಸಿ ಹಿತ್ತಲಿಗೆ ಬಂದು ಅದೇ ಹೊಂಗೆ ಮರದ ಕಟ್ಟೆಯಲ್ಲಿ ಕುಳಿತರು. ನರಸಿಂಹ ಭಟ್ಟರು ಕಣ್ಣು ಮುಚ್ಚಿ ಶ್ರೀ ದತ್ತಾತ್ರೇಯರ ಧ್ಯಾನ ಶ್ಲೋಕವನ್ನು ಹೇಳಿ,
ಅಯ್ಯ ವಿನಯ, ಈಗ ನಾನು ವಿವಾಹಕ್ಕೆ ಸಂಬಂಧಪಟ್ಟಂತೆ ಶ್ರೀ ಗುರುಗಳಿಂದ ಏನೇನು ಮಹಿಮೆ ನಡೆಯಿತು ಎಂಬುದನ್ನು ಹೇಳುತ್ತೇನೆ. ಅದಕ್ಕೆ ಮೊದಲು ವಿವಾಹಕ್ಕೆ ಸಂಬಂಧಿಸಿದಂತೆ ಒಂದಿಷ್ಟು ಮಾಹಿತಿಗಳನ್ನು ಹೇಳುತ್ತೇನೆ, ಕೇಳಿಕೊ. ವಿವಾಹ ಎಂದರೆ ವಿಶೇಷವಾದ ಜವಾಬ್ದಾರಿಯನ್ನು ಹೊರುವುದು ಎಂದು ಅರ್ಥ. ಬ್ರಹ್ಮಚರ್ಯ, ಗಾಹಸ್ಥ್ಯ, ವಾನಪ್ರಸ್ಥ ಹಾಗೂ ಸನ್ಯಾಸ, ಈ ನಾಲ್ಕು ಆಶ್ರಮಗಳಲ್ಲಿ ಗಾರ್ಹಸ್ಥ್ಯ ಅರ್ಥಾತ್ ಗೃಹಸ್ಥಾಶ್ರಮದ ಜವಾಬ್ದಾರಿ ವಿಶೇಷವಾದುದು. ವಿವಾಹದ ನಂತರ ವ್ಯಕ್ತಿಯು ಪತ್ನಿಯ ಪೋಷಣೆ ರಕ್ಷಣೆಯನ್ನಷ್ಟೇ ಅಲ್ಲದೆ ಸಾಮಾಜಿಕ ಧಾರ್ಮಿಕ ಕರ್ತವ್ಯಗಳನ್ನು ಸಮರ್ಪಕವಾಗಿ ನಿರ್ವಹಿಸಬೇಕಾಗುತ್ತದೆ. ಆದ್ದರಿಂದ ನಮ್ಮ ಸನಾತನ ಸಂಸ್ಕೃತಿಯ ಪ್ರಕಾರ ವಿವಾಹವು ಪವಿತ್ರತಮ ಸಂಸ್ಕಾರ. ಇದನ್ನು ಇಂದಿಗೂ ನಾವು ಇಷ್ಟೇ ಪವಿತ್ರತಮವಾಗಿ ಉಳಿಸಿಕೊಂಡಿದ್ದೇವೆಯೋ ಎಂದು ನಮಗೆ ನಾವೇ ಪ್ರಶ್ನೆ ಮಾಡಿಕೊಳ್ಳಬೇಕು. ಏಕೆಂದರೆ ಇಂದು ಆಧುನಿಕತೆಯ ಧಾವಂತದಲ್ಲಿ ವಿವಾಹದ ಶಾಸ್ತ್ರಾಚರಣೆಗಳನ್ನು ಮಾರ್ಪಾಟು ಮಾಡುವುದು ಇಲ್ಲವೇ ಕೈ ಬಿಡುವುದು ಹೆಚ್ಚುತ್ತಿದೆ. ಇಂತಹ ಮಾರ್ಪಾಟಿಗೂ ಕೈ ಬಿಡುವುದಕ್ಕೂ ಒಂದು ಕುಂಟು ನೆಪವಂತೂ ಸಿದ್ಧವಾಗಿರುತ್ತದೆ. ನಮ್ಮ ಪ್ರಾಜ್ಞರಾದ ಹಿರಿಯರು ವಿವಾಹದ ಪಾವಿತ್ರ್ಯವನ್ನು ರಕ್ಷಿಸಲು ತಮ್ಮಿಂದ ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡಬೇಕಿದೆ. ವಧು ಮತ್ತು ವರನ ಕುಟುಂಬದ ಹಿರಿಯರು ಈ ಬಗೆಗೆ ಗಂಭೀರವಾಗಿ ಆಲೋಚಿಸಬೇಕಿದೆ. ವಿವಾಹದ ಪಾವಿತ್ರ್ಯವು ರಕ್ಷಣೆಯಾದರೆ ನವ ದಂಪತಿಗಳ ದಾಂಪತ್ಯ ಜೀವನವು ಅಡ್ಡಿ ಆತಂಕ ಸಂಕಷ್ಟಗಳಿಂದ ಮುಕ್ತವಾಗಲು ಸಾಧ್ಯವಿದೆ ಎಂಬುದನ್ನು ಎಲ್ಲರೂ ಮನಗಾಣಬೇಕು. ಸನಾತನ ಭಾರತದಲ್ಲಿ 8 ಬಗೆಯ ವಿವಾಹ ಕ್ರಮಗಳು ರೂಢಿಯಲ್ಲಿದ್ದವು. ಅವೆಂದರೆ ಬ್ರಾಹ್ಮ, ಪ್ರಾಜಾಪತ್ಯ, ಆರ್ಷ, ಗಾಂಧರ್ವ, ದೈವ, ಆಸುರ, ರಾಕ್ಷಸ ಮತ್ತು ಪೈಶಾಚ. ಬ್ರಾಹ್ಮ ಎಂದರೆ ವರನನ್ನು ಕರೆದು ತನ್ನ ಶಕ್ತಿಗೆ ಅನುಸಾರವಾಗಿ ಕನ್ಯೆಗೆ ಅಲಂಕಾರ ಮಾಡಿ ದಾನ ಮಾಡುವುದು. ಜೀವನ ಪರ್ಯಂತ ಧರ್ಮಾಚರಣೆ ಮಾಡಬೇಕೆಂದು ಹೇಳಿ ವರನಿಗೆ ಕನ್ಯಾದಾನ ಮಾಡುವುದೇ ಪ್ರಾಜಾಪತ್ಯ. ಗೋವನ್ನು ಎತ್ತನ್ನು ಕನ್ಯಾಪಿತನಿಗೆ ಕೊಟ್ಟು ಕನ್ಯೆಯನ್ನು ಪರಿಗ್ರಹಣ ಮಾಡುವುದು ಆರ್ಷ. ವಧು ಮತ್ತು ವರನ ಹಿರಿಯರು ನೋಡುವುದಕ್ಕೆ ಮೊದಲು ತಾವೇ ಒಬ್ಬರನ್ನೊಬ್ಬರು ಮೆಚ್ಚಿ ತಾವು ದಂಪತಿಗಳಾಗಬೇಕೆಂದು ಗೌಪ್ಯವಾಗಿ ನಿಶ್ಚಯಿಸಿಕೊಂಡು ಆ ನಂತರದಲ್ಲಿ ಬಂಧು ಜನರ ಅನುಮತಿಯಿಂದ ವಿವಾಹವಾಗುವುದು ಗಾಂಧರ್ವ. ಯಜ್ಞಕರ್ಮದ ಸಂಬಂಧದಲ್ಲಿ ದಕ್ಷಿಣೆಯನ್ನು ಕೊಡುವಾಗ ಕನ್ಯೆಯನ್ನು ಶಕ್ತಿಯನುಸಾರವಾಗಿ ಅಲಂಕರಿಸಿ ಋತ್ವಿಜನಾದ ಬ್ರಾಹ್ಮಣನಿಗೆ ದಕ್ಷಿಣೆಯ ರೂಪದಲ್ಲಿ ಕೊಡುವುದು ದೈವ. ಕನ್ಯಾಪಿತೃವಿಗೆ ಅವನು ಅಪೇಕ್ಷೆ ಪಟ್ಟಷ್ಟು ಹಣವನ್ನು ಕೊಟ್ಟು ಸಂತೋಷಪಡಿಸಿ ಕನ್ಯೆಯನ್ನು ವಿವಾಹ ಮಾಡಿಕೊಳ್ಳುವುದು ಆಸುರ. ವರನು ಒಂದಿಷ್ಟು ಬೆಂಬಲಿಗರನ್ನು ಗುಂಪು ಕಟ್ಟಿಕೊಂಡು ಬಂದು ಕನ್ಯೆಯ ರಕ್ಷಣೆಗೆಂದು ಬರುವವರ ಮೇಲೆ ದೌರ್ಜನ್ಯ ಮಾಡಿ ಹೆದರಿಸಿ ತಂದೆ ತಾಯಿಗಳ ರೋದನವನ್ನೂ ಲೆಕ್ಕಿಸದೆ ಕನ್ಯೆಯ ದುಃಖವನ್ನೂ ಅರ್ಥ ಮಾಡಿಕೊಳ್ಳದೆ ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗಿ ವಿವಾಹ ಮಾಡಿಕೊಳ್ಳುವುದು ರಾಕ್ಷಸ. ಕನ್ಯಾ ಪೋಷಕರು ನಿದ್ರೆ ಮಾಡುತ್ತಿರುವಾಗ ಕನ್ಯೆಯನ್ನು ಅಪಹರಿಸಿಕೊಂಡು ಹೋಗಿ ವಿವಾಹ ಮಾಡಿಕೊಳ್ಳುವುದು ಪೈಶಾಚ. ಪ್ರಾಚೀನ ಭಾರತದಲ್ಲಿ ಇಷ್ಟು ಬಗೆಯ ವಿವಾಹ ಕ್ರಮಗಳು ರೂಢಿಯಲ್ಲಿದ್ದವು. ಆದರೆ ಅಂದಿಗೂ ಇಂದಿಗೂ ವಧು ಮತ್ತು ವಧುವಿನ ಪೋಷಕರ ಸಮ್ಮತಿಯಿಂದ ನಡೆಯುವ ಶಾಸ್ತ್ರೋಕ್ತ ವಿವಾಹಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಇರುತ್ತವೆ ಎಂಬುದನ್ನು ಮಾತ್ರ ನಾವು ಗ್ರಹಿಸಬೇಕು. ಹಿಂದಿನ ಪದ್ಧತಿಗಳು ಏನಾದರೂ ಆಗಿರಲಿ, ಅವು ಧರ್ಮಸಮ್ಮತ ಮತ್ತು ಮಾನವೀಯತೆಗೆ ಅನುಗುಣವಾಗಿದ್ದರೆ ಮಾತ್ರ ಸ್ವೀಕಾರಾರ್ಹ. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾಲಯ ಎಂಬುದು ನಮ್ಮ ಪ್ರಾಚೀನ ಉಕ್ತಿ. ಇದು ಅಕ್ಷರಶಃ ಸತ್ಯವಾದ ಮಾತು. ಇದಕ್ಕೆ ಅನುಗುಣವಾಗಿಯೇ ಒಂದು ವಿವಾಹವು ಏರ್ಪಡುವುದು. ಇಲ್ಲಿ ಗಮನಿಸಬೇಕಾದ ಎರಡು ಪದಗಳು ಎಂದರೆ ಋಣ ಮತ್ತು ಅನುಬಂಧ. ಋಣವೂ ಬೇಕು, ಅನುಬಂಧವೂ ಇರಬೇಕು, ಆಗ ಮಾತ್ರ ವಿವಾಹ. ಇವೆರಡಕ್ಕೂ ನಾವು ಈಗ ಪ್ರಾಪ್ತ ಮಾಡಿಕೊಳ್ಳುವುದಲ್ಲ.
ಜನ್ಮಾಂತರದ ಪ್ರಾರಬ್ಧ ಫಲಕ್ಕೆ ಅನುಸಾರವಾಗಿ ಋಣ ಮತ್ತು ಅನುಬಂಧ ಉಂಟಾಗುತ್ತದೆ. ಆದ್ದರಿಂದ ಪುರುಷನಿಗೆ ಯಾವ ಕನ್ಯೆಯೊಡನೆ ಜನ್ಮಾಂತರದ ಋಣ ಮತ್ತು ಅನುಬಂಧ ಇದೆಯೋ ಅವಳೇ ಅವನ ಪತ್ನಿಯಾಗುವುದು. ಅನು ಎಂದರೆ ಸೊಗಸಾದುದು ಎಂದರ್ಥ. ಅನುಬಂಧ ಎಂದರೆ ಅದು ಸಂಬಂಧ ಎಂದಾಗುತ್ತದೆ. ಅಂದರೆ ವಧುವರರಲ್ಲಿ ಸೊಗಸಾದ ಸಂಬಂಧ ಒಂದರ ಜನ್ಮಾಂತರದ ಸೆಳೆತವಿರಬೇಕು. ಆಗ ಅವರು ವಿವಾಹಕ್ಕೆ ಸಮ್ಮತಿಸುವರು. ಹಾಗಾದರೆ ವಿವಾಹಕ್ಕೆ ಋಣ ಮತ್ತು ಅನುಬಂಧ ಇವೆರಡೇ ಸಾಕೆ ಎಂಬ ಪ್ರಶ್ನೆಯುಂಟಾದರೆ ಇವೆರಡೂ ಸಾಲದು. ಮತ್ತೊಂದು ಮುಖ್ಯವಾದ ಅಂಶವಿರಬೇಕು, ಅದೇ ಸಂಸ್ಕಾರ. ಸಂಸ್ಕಾರವಿದ್ದಲ್ಲಿ ಅಂತಹವರ ಮನಸ್ಸಿನಲ್ಲಿ ಸದ್ಗುಣಗಳೇ ಪ್ರಧಾನವಾಗಿರುತ್ತವೆ. ಇಂತಹ ಸಂಸ್ಕಾರವಂತರು ವಿವಾಹದ ಪಾವಿತ್ರ್ಯವನ್ನು ಅರಿತು ದೀರ್ಘಕಾಲ ಸತೀಪತಿಗಳಾಗಿ ಉಳಿಯುವರು. ಹೀಗಿಲ್ಲವಾದರೆ ಕ್ಷುಲ್ಲಕ ಕಾರಣವನ್ನೇ ಮುಂದಿಟ್ಟುಕೊಂಡು ದೂರ ಸರಿಯುವರು. ನಾವು ಇಂದಿನ ಈ ಸಂಕೀರ್ಣ ಕಾಲಘಟ್ಟದಲ್ಲಿ ವಧುವರರ ಅವರ ಕುಟುಂಬದವರ ಗುಣ ಸ್ವಭಾವಗಳನ್ನೇ ಪ್ರಧಾನವಾಗಿ ಪರಿಗಣಿಸಬೇಕು. ಕೆಲವು ಮಾತು, ಕೆಲವು ನಡವಳಿಕೆ, ಇವುಗಳಿಂದ ಮನುಷ್ಯನ ಗುಣ ಸ್ವಭಾವಗಳು ಹೊರಬೀಳುತ್ತವೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದರೆ ಅರ್ಥವಾಗುತ್ತವೆ. ಸದ್ಗುಣ, ಸಂಸ್ಕೃತಿ, ಸಂಸ್ಕಾರ, ಈ ಮೂರು ಮುಖ್ಯವಾದ ಅಂಶಗಳು ಯಾವ ವಿವಾಹಕ್ಕೆ ಪ್ರಧಾನವಾದ ಆಧಾರವಾಗಿರುತ್ತದೆಯೋ ಅಂತಹ ವಿವಾಹಗಳು ಮಾತ್ರ ಬಾಳಿ ಬೆಳಗಬಲ್ಲವು. ವಿವಾಹ ಸಂದರ್ಭದಲ್ಲಿ ವಧುವರರ ಮನದಿಂಗಿತವನ್ನು ಯಾವುದೇ ಕಾರಣಕ್ಕೂ ಕಡೆಗಣಿಸಬಾರದು. ಇದಿಷ್ಟು ವಿವಾಹ ಸಂಸ್ಕಾರದ ಪೂರ್ವ ಪೀಠಿಕೆಯಾಯಿತು ಎಂದು ಭಟ್ಟರು ವಿವರಿಸಿದರು. ವಿಘ್ನ ಕಳೆಯಿತು, ವಿವಾಹವಾಯಿತು. ಶಿವಮೊಗ್ಗದ ಗುರುಭಕ್ತ ದಂಪತಿಗಳಿಗೆ ಒಬ್ಬಳೇ ಪುತ್ರಿ. ಅವಳು ಓದು ಮುಗಿಸಿದ ಮೇಲೆ ವಿವಾಹದ ಪ್ರಯತ್ನ ಪ್ರಾರಂಭವಾಯಿತು. ಓರ್ವ ಯುವಕನನ್ನು ಇವರ ಮಗಳು ವಿವಾಹವಾಗಲು ಒಪ್ಪಿದಳು. ಈ ಬಗೆಗೆ ಅಪ್ಪ ಅವರಲ್ಲಿ ಈ ಗೃಹಿಣಿಯು ವಿಚಾರಿಸಿದಳು. ಆಗ ಅಪ್ಪ ಅವರು ಅವನಿಗೆ ಕೊಟ್ಟು ವಿವಾಹ ಮಾಡು ಎಂದು ಆದೇಶವಿತ್ತರು. ಆದರೆ ಈ ವಿವಾಹಕ್ಕೆ ಅದೆಷ್ಟು ಅಡ್ಡಿ ಆತಂಕಗಳು ಬಂದವೆಂದರೆ ಹೇಳತೀರದು. ಇದರಿಂದ ಆತಂಕಗೊಂಡ ಗೃಹಿಣಿಯು ಅಪ್ಪ ಅವರ ಬಳಿಗೆ ಹೋಗಿ ಆಗುತ್ತಿರುವ ತೊಂದರೆಗಳ ಬಗೆಗೆ ವಿವರಿಸಿದಳು. ಆಗ ಅಪ್ಪ ಅವರು, ಯಾವ ಅಡ್ಡಿ ಆತಂಕಗಳು ಬಂದರೂ ಇವನೊಂದಿಗೆ ನಿನ್ನ ಮಗಳ ವಿವಾಹವಾಗುತ್ತದೆ, ಮುಂದೆಯೂ ನಾನೇ ಅವರನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ, ನೀನೇನೂ ಚಿಂತೆ ಮಾಡದೆ ವಿವಾಹ ಮಾಡು ಎಂದರು. ಅಂತೂ ಇಂತೂ ಅಪ್ಪ ಅವರ ಕೃಪಾಶೀರ್ವಾದದಿಂದ ಇವರ ಮಗಳ ಮದುವೆಯು ವಿಜೃಂಭಣೆಯಿಂದ ನಡೆಯಿತು. ಈಗ ಮಗಳು ಅಳಿಯ ಚೆನ್ನಾಗಿದ್ದಾರೆ. ಸ್ಮರಣ ಶಕ್ತಿಯ ದಿವ್ಯಲೀಲೆ. ಒಂದು ವಿವಾಹದ ಪೂರ್ವ ಸಂದರ್ಭದಲ್ಲಿ ಆ ವಿವಾಹವು ನಡೆಯಲು ಸಾಧ್ಯವಿಲ್ಲ ಎಂಬುದನ್ನು ಅಂದಿನ ಬಾಲಗುರು ಶ್ರೀಕಾಂತರು ಎಷ್ಟು ಸೂಚ್ಯವಾಗಿ ಹೇಳಿದರು ಎಂಬುದಕ್ಕೆ ಈ ಪ್ರಸಂಗವನ್ನು ಕೇಳಿ. ಓರ್ವ ಭಕ್ತರು ತಮ್ಮ ಸಹೋದರನಿಗೆ ವಿವಾಹ ಸಂಬಂಧವಾಗಿ ಹೊಸದುರ್ಗದಲ್ಲಿ ವಧುವನ್ನು ಅರಸಿ ಹೋಗಿದ್ದರು. ಇವರು ಬಸವಾಪಟ್ಟಣದ ಚತುರ್ಥ ಮಂತ್ರಾಲಯ ಶ್ರೀ ರಾಘವೇಂದ್ರ ಗುರುಗಳ ಪೂರ್ವಾಶ್ರಮದ ಬಂಧುಗಳು. ಹಾಗೆ ಇವರು ಹೊಸದುರ್ಗಕ್ಕೆ ಹೊರಟಾಗ ಈ ಭಕ್ತರ ಸಹೋದರ ಹೊಸದುರ್ಗದಲ್ಲಿ ಓರ್ವ ಬಾಲಗುರುಗಳು ಇರುವರಂತೆ, ಅವರ ದರ್ಶನ ಮಾಡೋಣ ಎಂದು ಹೇಳಿದರು. ಆಗಿನ್ನೂ ಅಪ್ಪ ಅವರು ಪುಟ್ಟ ಬಾಲಕ, ಅವರಿಗೆ ಸುಮಾರು 6-7 ವರ್ಷ ವಯಸ್ಸಿರಬಹುದು. ಈ ಭಕ್ತರ ಕುಟುಂಬದವರು ವಧುವನ್ನು ನೋಡಿಕೊಂಡು ಅಪ್ಪ ಅವರನ್ನು ನೋಡಲು ಹೊರಟರು. ಹೊರಡುವಾಗ ಆಗಲೇ ತಡವಾಗಿದೆ, ಅವರಿಗೆ ನಾವು ಹೋದರೆ ತೊಂದರೆಯಾಗುತ್ತದೆಯೋ ಏನೋ ಎಂದು 10 ಬಾರಿ ಯೋಚಿಸಿ ಕೊನೆಗೂ ಗುರುದರ್ಶನಕ್ಕೆ ಹೊರಟರು. ಬೆಳಗಿನಿಂದಲೂ ಹಾಲು ಕುಡಿಯಲು ಗುರುಮಾತೆಯವರು ಹೇಳುತ್ತಿದ್ದರು. ಅಪ್ಪ ಅವರು, ನನ್ನ ಭಕ್ತರು ಇವತ್ತು ಮನೆಗೆ ಬರ್ತಾ ಇದ್ದಾರೆ, ಅವರು ಬಂದ ಮೇಲೇನೆ ಅವರ ಕೈಯಿಂದಲೇ ಹಾಲು ಕುಡಿಯುತ್ತೇನೆ ಎಂದು ಕಾದು ಕುಳಿತಿದ್ದರು. ತಾಯಿಗೆ ಇದೇನು ಹೀಗೆ ಹೇಳ್ತಾ ಇದ್ದಾನೆ ಮಗ ಎಂದು ಅನ್ನಿಸಿತಾದರೂ ಸುಮ್ಮನಾದರು. ಬಸವಾಪಟ್ಟಣದಿಂದ ಬಂದ ಭಕ್ತರು ಮಧ್ಯಾಹ್ನದ ವೇಳೆಗೆ ಅಪ್ಪ ಅವರ ಮನೆಗೆ ಬಂದರು. ಆಗ ಅಪ್ಪ ಅವರು ಬಾಲಗುರುವಾಗಿ ಮುದ್ದು ಮುದ್ದಾಗಿ,
ನೀನು ಬರ್ತೀಯ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ನಾನು ಬೆಳಗ್ಗೆಯಿಂದನೂ ಹಾಲು ಕುಡ್ದಿರಲಿಲ್ಲ. ಈಗ ನೀನೇ ನನಗೆ ನಿನ್ನ ತೊಡೆ ಮೇಲೆ ಕೂರಿಸ್ಕೊಂಡು ಹಾಲು ಕುಡಿಸ್ತೀಯಾ ಎಂದರು. ಗುರು ಭಕ್ತಿಯ ಸವಿಯುಂಡಿದ್ದ ಈ ಭಕ್ತಿಗೆ ಮಹದಾನಂದವಾಯಿತು. ಅಪ್ಪ ಅವರನ್ನು ಎತ್ತಿಕೊಂಡು ತೊಡೆಯ ಮೇಲೆ ಕೂರಿಸಿಕೊಂಡು ಹಾಲು ಕುಡಿಸಿ ಬಟ್ಟಲನ್ನು ಕೆಳಗಿಡುವಾಗ ಆಕೆಗಾದ ಆನಂದ ಅಷ್ಟಿಷ್ಟಲ್ಲ. ಅವಳ ಕಣ್ಣುಗಳು ಆನಂದ ಬಾಷ್ಪದಿಂದ ತುಂಬಿದ್ದವು. ಗುರುಕರುಣೆಯಿಂದಾಗಿ ಕೃತಾರ್ಥಳಾದ ಭಾವನೆ ಆಕೆಗೆ ಆಯಿತು. ನಾವು ನೋಡಿ ಬಂದ ಮನೆಯ ಹುಡುಗಿ ನಮ್ಮ ಮನೆಯ ಸೊಸೆಯಾಗುತ್ತಾಳೇನಪ್ಪ ಎಂದು ತಾವು ನೋಡಿದ ವಧುವಿನ ಫೋಟೋ ತೋರಿಸಿದರು. ಬಾಲಗುರು ಶ್ರೀಕಾಂತರು ಮುಖ ಪಕ್ಕಕ್ಕೆ ತಿರುಗಿಸಿದರು. ಏನು ಹೇಳಲಿಲ್ಲ. ಆ ಸಂಬಂಧ ಕೂಡಿ ಬರಲೇ ಇಲ್ಲ. ಎಷ್ಟೋ ವರ್ಷಗಳು ಕಳೆದವು. ಮತ್ತೆ ಅಪ್ಪ ಅವರ ದರ್ಶನವೇ ಆಗಿರಲಿಲ್ಲ. ಈಕೆ ಈಗ ಹಾಸನದಲ್ಲಿ ಇರುವರು. ಹಾಸನದಲ್ಲಿ ವಿಪ್ರವಾಹಿನಿ ವತಿಯಿಂದ ಶ್ರೀ ದತ್ತಾತ್ರೇಯ ಜಯಂತಿ ನಡೆಯುವ ವಿಷಯ ತಿಳಿದ ಈ ಗುರುಭಕ್ತರು ಅಪ್ಪ ಅವರ ದರ್ಶನ ಮಾಡುವ ನಿರ್ಧಾರ ಮಾಡಿದರು. ದರ್ಶನಕ್ಕೆ ಹೋದಾಗ ನನ್ನನ್ನು ಅಪ್ಪ ಅವರು ಗುರುತಿಸುತ್ತಾರಾ ಎಂಬ ಪ್ರಶ್ನೆ ಈಕೆಯ ಮನದಲ್ಲಿ ಎದ್ದಿತು. ಈ ಗುರುಭಕ್ತೆ ಶ್ರೀ ದತ್ತಾತ್ರೇಯ ಜಯಂತಿಯಂದು ಭಜನಾ ಮಂಡಳಿಯವರೊಂದಿಗೆ ಮುಂದಿನ ಸಾಲಿನಲ್ಲಿ ಭಜನೆ ಮಾಡುತ್ತಾ ಕುಳಿತಿದ್ದಳು. ಅಪ್ಪ ಅವರು ಆಗ ಪುಟ್ಟ ಬಾಲಕ, ಈಗ ಯುವಕ. ಗುರುತೇ ಸಿಗೋಲ್ಲ. ಎಷ್ಟೋ ವರ್ಷಗಳು ಕಳೆದಿವೆ. ಈಗ ಅವರು ಚೆನ್ನಾಗಿ ಆಗಿದ್ದಾರೆ. ಆದರೆ ಅವರು ನನ್ನನ್ನು ಗುರುತಿಸಲು ಹೇಗೆ ಸಾಧ್ಯ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಿರುವಾಗಲೇ ಈಕೆಯತ್ತ ದೃಷ್ಟಿ ಹರಿಸಿ ಬಾ ಎಂದು ಸಂಜ್ಞೆ ಮಾಡಿದರು. ಆಕೆ ಓಡೋಡಿ ಅಪ್ಪ ಅವರ ಬಳಿಗೆ ಧಾವಿಸಿದಳು. ಆಗ ಅಪ್ಪ ಅವರು, ನೀನು ಬಸವಾಪಟ್ಟಣದವಳು ಅಲ್ವಾ ಎಂದರು. ಹೌದು ಅಪ್ಪ, ನೆನಪಿದೆಯಾ? ಹೌದಪ್ಪ, ನಾನು ಬಸವಾಪಟ್ಟಣದವಳು. ಈಗ ಈಕೆಗೆ ಆದ ಆನಂದ ಅಷ್ಟಿಷ್ಟಲ್ಲ. ಏಕೆಂದರೆ ಆಗ ಪುಟ್ಟ ಬಾಲಕ ಈಗ ದೊಡ್ಡವರಾಗಿದ್ದಾರೆ. ಎಷ್ಟೋ ವರ್ಷಗಳ ನಂತರ ತನ್ನನ್ನು ಗುರುತಿಸಿದ್ದಾರೆ ಎಂದು ಮನಸ್ಸಿನಲ್ಲಿ ಮೂಡಿದೊಡನೆಯೇ ಭಾವುಕಳಾದಳು. ಪುಟ್ಟ ಮಗು ಈಗ ದೊಡ್ಡವರು ಎಂಬುದೆಲ್ಲ ಬಾಹ್ಯ ಚಕ್ಷುವಿಗೆ ಮಾತ್ರ. ಆದರೆ ಆ ಚೇತನಕ್ಕೆ ವಯಸ್ಸು ಉಂಟೆ. ಚಿಕ್ಕವರಾಗಿದ್ದಾಗ ನೋಡಿದ ಅದೆಷ್ಟೋ ಮಂದಿಯನ್ನು ಈಗ ನಾವು ಗುರುತಿಸುವುದಕ್ಕೆ ಕಷ್ಟವಾಗುತ್ತದೆ. ಏಕೆಂದರೆ ನಮ್ಮ ಬದುಕು ಬಾಹ್ಯ ಸಡಗರದಲ್ಲಿ ಕಳೆದು ಹೋಗಿರುತ್ತದೆ. ಆದರೆ ಸದಾ ಏಕಾತ್ಮನಾಗಿರುವ ಗುರುವಿಗೆ ಬಾಹ್ಯದ ಯಾವ ಬಂಧನವೂ ಇಲ್ಲ. ಅವನು ಸರ್ವ ಸ್ವತಂತ್ರನು. ದಿವ್ಯವೂ ಭವ್ಯವೂ ಆದ ಪರಮಾರ್ಥ ತತ್ವವು ಎಲ್ಲ ಕಾಲಕ್ಕೂ ಇದೆ, ಮುಂದೆಯೂ ಇರುತ್ತದೆ. ಜ್ಞಾನಿಗಳಿಗೆ ಸಿದ್ಧರಿಗೆ ಇದು ಅರಿವಾಗುತ್ತದೆ. ಸಾಮಾನ್ಯರಿಗೆ ಅವಿದ್ಯೆಯಿಂದಾಗಿ ಮರೆತು ಹೋಗಿರುತ್ತದೆ. ಇದೇ ಸತ್ಯಂ ಜ್ಞಾನಂ ಅನಂತಂ ಎಂದು ನರಸಿಂಹ ಭಟ್ಟರು ಹಸನ್ಮುಖರಾಗಿ ಕುಳಿತರು. ಕೇಳುವಿನಿಯ, ಒಮ್ಮೊಮ್ಮೆ ಗುರು ಮಹಿಮೆ ಹೇಳುತ್ತಾ ಹೇಳುತ್ತಾ ರೋಮಾಂಚನವಾಗಿ ಬಿಡುತ್ತದೆ, ಮಾತು ಹೊರಡದಂತಾಗಿ ಬಿಡುತ್ತದೆ. ಗುರು ಮಹಿಮೆಯ ಸ್ಮರಣೆಯ ಸುಖದಲ್ಲಿ ಮನಸ್ಸು ನಿಂತು ಬಿಡುತ್ತದೆ. ಒಂದೊಂದು ಬಾರಿ ನಾನು ಕೆಲವು ಕ್ಷಣ ನಿಮಿಷಗಳು ಮೌನ ವಹಿಸಿದಾಗ ನಿನಗೆ ಏನನ್ನಿಸುತ್ತದೆಯೋ ನಾ ಕಾಣೆ ಎಂದರು. ಆಗ ವಿನಯನು, ಗುರುಗಳೇ, ಇದನ್ನು ನಾನು ಗಮನಿಸಿದ್ದೇನೆ. ನೀವು ಗುರು ಮಹಿಮೆಯನ್ನು ಹೇಳುತ್ತಿರುವಾಗ ನಿಮ್ಮ ಮುಖಭಾವದಲ್ಲಿ ಅದೆಷ್ಟು ಬದಲಾವಣೆಗಳು ಆಗುತ್ತಾ ಇರುತ್ತೆ. ಕೆಲವೊಮ್ಮೆ ನೀವು ಮೌನ ವಹಿಸಿದಾಗ ನಿಮ್ಮ ಮುಖದಲ್ಲಿ ಅದೆಂತಹ ತೇಜಸ್ಸು ಕಂಗೊಳಿಸುತ್ತಿರುತ್ತದೆ ಎಂದರೆ ಅದನ್ನು ಹೇಳಲು ನನಗೆ ಬರುವುದಿಲ್ಲ. ಏಕೆಂದರೆ ನನಗೆ ಅಂತಹ ಪದಗಳಿಂದ ವರ್ಣಿಸಲು ಬರುವುದಿಲ್ಲ ಎಂದನು. ಅಯ್ಯೋ ಮಾರಾಯ, ಕೇಳುವನು ನಾನಲ್ಲ ಕಣೆಯ. ನುಡಿಸುವವನು ನುಡಿಯುವವನು ಎಲ್ಲವೂ ಆ ಅಪ್ಪನೇ ಕಣು. ಏಕೆಂದರೆ ಒಂದು ಉಸಿರನ್ನು ಬಿಟ್ಟು ಮತ್ತೊಂದು ಉಸಿರನ್ನು ತೆಗೆದುಕೊಳ್ಳುವ ಶಕ್ತಿ ನನಗೆಲ್ಲಿದೆ ಹೇಳು? ಅದೆಲ್ಲವೂ ಅವನ ಕೃಪೆ ಕಣಪ್ಪ. ಅವನ ಕರುಣೆಯನ್ನು ವಿವರಿಸಲು ಅಕ್ಷರಗಳು ಸೋಲುತ್ತವೆ. ಅಪ್ಪನ ವಿನಃ ನನಗೆ ಬೇರೇನೂ ಇಲ್ಲ. ಅವನೇ ಎಲ್ಲ ನನಗೆ, ಅವನೇ ಎಲ್ಲ, ಅವನೇ ಸರ್ವಸ್ವ ಎಂದು ಹೇಳುತ್ತಿರುವಾಗ ಭಟ್ಟರ ಕಣ್ಣಾಲಿಗಳು ತುಂಬಿದ್ದವು. ಸ್ಮರಣೆಯ ಸುಖವನ್ನು
ಅನುಭವಿಸುತ್ತಿದ್ದರು. ಶ್ರೀಕಾಂತ ಯೋಗೀಂದ್ರಮಹಂ ನಮಾಮಿ.